ಆದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡೋದ ಸಂದರ್ಭದಲ್ಲಿ ವ್ಯಾಪಕವಾದಂತ ಭ್ರಷ್ಟಾಚಾರ ಕೂಡ ತುಂಬಿ ತುಳುತ್ತಾ ಇರೋದು ಕೂಡ ಕಾಣ್ತಾ ಇದೆ. ಒಬ್ಬ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳಿಗೆ ತಿಳಿಸಬೇಕಾದ್ದು ನನ್ನ ಕರ್ತವ್ಯ. ನನಗೆ ಒಂದು ವಾರದಲ್ಲೇ ಅಂದ್ರೆ ಪ್ರಾರಂಭ ಆದ ಒಂದು ವಾರದಲ್ಲೇ ಎಲ್ಲ ಫುಡ್ ಇನ್ಸ್ಪೆಕ್ಟರ್ ಫುಡ್ ಡೆಪ್ಯೂಟಿ ಡೈರೆಕ್ಟರ್ಗಳಿಗೆ ಒಂದೊಂದು ನೋಡ್ ಅಕ್ಕಿ ಬರಬೇಕು ಅಂತ ಹೇಳಿ ಫುಡ್ ಇಲಾಖೆಯಿಂದ ಡೆಪ್ಯೂಟಿ ಡೈರೆಕ್ಟರ್ಗಳು ನನಗೆ ತಿಳಿಸಿದ್ದಾರೆ. ನಾನು ನನ್ನ ಮಾಹಿತಿಯನ್ನ ನನಗಿರೋ ಸೋರ್ಸ್ನ ನಾನು ಬಿಡುಗಡೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಇದಕ್ಕೊಂದು ಟೀಮ್ ಹಾಕಿದೆ. ಮೌಖ್ಯವಾಗಿ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ತಿಳಿಸಿದ್ದೆ ಹೀಗೆಲ್ಲ ನಡೀತಾ ಇದೆ ಅಂತೇಳಿ ನಾನು ತಿಳಿಸಿದ್ದೆ. ಒಳ್ಳೆ ಎಷ್ಟು ಜನ ಫಾಲೋ ಮಾಡಿದ್ರೆ ಗೊತ್ತಿಲ್ಲ, ನನ್ನ ಪ್ರೆಸ್ ಕಾನ್ಫರೆನ್ಸ್ ತಾವು ನೋಡಿ ಯಾವುದೋ ಚಾನೆಲ್ ಅಲ್ಲಿ ನಾನು ಹೇಳಿದ್ದೇನೆ. ನಮ್ಮ ಶಿವಣ್ಣ ಅವರು ನಮ್ಮ ಶಾಸಕರಿಗೆ ನಮ್ಮ ಸಂಸತ್ ಸದಸ್ಯರಿಗೆ ನಿಮ್ಮ ಜಿಲ್ಲೆ ನೋಡ್ರಪ್ಪ ಅಂತ ಹೇಳಿದ್ದೆ. ಅವರು ಅವರದೇ ಆದಂತಹ ಒಂದು ಇನ್ವೆಸ್ಟಿಗೇಷನ್ ಟೀಮ್ನ ಹಾಕಿದ್ರು. ನೋಡಿದ್ರೆ ತಮಿಳುನಾಡಿಗೆ ಹರಿಯಾಣದಿಂದ ಬಂದಂತ ಹಕ್ಕಿ ಈ ಬಡವರಿಗೋಸ್ಕರ ಕೊಡಬೇಕಾದಂತ ಹಕ್ಕಿ ಫ್ರೀ ಹಕ್ಕಿ ಮುಟ್ಟಕ್ಕೆ ಮಾಡಿ ಅದನ್ನ ತರಿಸ್ಕೊಂಡು 2 ಕಿಲೋಮೀಟರ್ ತಮಿಳುನಾಡು ಬಾರ್ಡರ್ನಲ್ಲಿ ಎಷ್ಟೇನು 1879 ಕ್ವಿಂಟಾಲ್ ಸರ್ಕಾರದ ದಾಖಲೆ ಪ್ರಕಾರನೇ ಒಂದೇ ಒಂದು ಗೋಡನಲ್ಲಿ ತುಂಬಿ ಒಂದು ರೇಷ್ಮೆ ಹುಳ ಸಾಗಣೆ ಮಾಡ್ತಾರಂತ ಒಂದು ಜಾಗದಲ್ಲಿ ಅದನ್ನ ಸ್ಟೋರ್ ಮಾಡಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯ ಸಕ್ರಿಯವಾದಂತ ಒಬ್ಬ ನಾಯಕ ತಮಿಳುನಾಡಿನ ವರ್ತಕರಂತ ಕರ್ಕೊಂಡು ಬಂದು ಹೊಸೂರಿನ ವರ್ತಕರ ಕರ್ಕೊಂಡು ಬಂದು ತೋರಿಸಿ ವ್ಯಾಪಾರ ಮಾಡಿ ಇದನ್ನ ತಮಿಳುನಾಡಿಗೆ ಮಾರಾಟ ಮಾಡಲಿಕ್ಕೆ ಹೊರಟಂತ ವಿಚಾರ ತಿಳಿದ ತಕ್ಷಣ ನಮ್ಮ ಎಂಪಿಯವರಿಗೆ ತಿಳಿಸಿ ಶಾಸಕರಿಗೆ ತಿಳಿಸಿ ಶಾಸಕರು ಪೊಲೀಸ್ ಅಧಿಕಾರಿಗಳನ್ನ ತಹಶೀಲ್ದಾರ್ನ ಕರ್ಕೊಂಡೋಗಿ ಅದನ್ನ ಪರಿಶೀಲನೆ ಮಾಡಿಸಿ ತಹಶೀಲ್ದಾರೇ ಮಾಹಿತಿಯನ್ನ ನಾವು ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿ ಹಕ್ಕಿಯನ್ನು ಇಡಲಿಕ್ಕೆ ನಮಗೂ ಈ ಹಕ್ಕಿಗೂ ಸಂಬಂಧ ಇಲ್ಲ ಎಲ್ಲಿಂದ ಬಂತು ಏನ್ ಬಂತು ನಮ್ಗೆ ಗೊತ್ತಿಲ್ಲ ಅಂತೇಳಿ ಅವರು ತಿಳಿಸಿದ್ದಾರೆ.